ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತೇಳಕ್ಕೆ ನೇಮಕವಾದ ದೇವರ ವಾಕ್ಯವು ಕರ್ತನ ಆಲಯಕ್ಕೆ ಹೋಗೋಣ ಎಂದು ಅವರು ನನಗೆ ಹೇಳಿದಾಗ ನನಗೆ ಸಂತೋಷವಾಯಿತು ಕೀರ್ತನೆಗಳು ನೂರ ಇಪ್ಪತ್ತೆರಡು ಒಂದು ದೇವರ ಮನೆಯಾಗಲು ಪುತ್ರರ ಮನೆಯಾಗಲು ನಿಜ ರೂಪದ ದೇವಾಲಯದ ಸದಸ್ಯರಾಗಲು ಆ ಮಂತ್ರಣವನ್ನು ಅಂದರೆ ಕರೆಯನ್ನು ಕೇಳಿಸಿಕೊಳ್ಳುವವರು ಮತ್ತು ಆ ಆಮಂತ್ರಣವನ್ನು ಒಳ್ಳೆಯ ಮತ್ತು ಪ್ರಾಮಾಣಿಕ ಹೃದಯದಿಂದ ಸ್ವೀಕರಿಸುವವರು ನಿಜವಾಗಿಯೂ ಸಂತೋಷಪಡುತ್ತಾರೆ ಉತ್ಸಾಹ ಧ್ವನಿಯನ್ನು ತಿಳಿದ ಜನರು ಧನ್ಯರು ನಾವು ಇದರೊಂದಿಗೆ ಅದೇ ಕೀರ್ತನೆಗಾರ ಪ್ರವಾದಿಯು ಇದೇ ರೀತಿಯಾದ ಭಾವನೆಯೊಂದಿಗೆ ಘೋಷಿಸುವುದನ್ನು ನೋಡುತ್ತೇವೆ ನನ್ನ ಜೀವಮಾನವೆಲ್ಲ ಕರ್ತನ ಆಲಯದಲ್ಲಿ ವಾಸಿಸುವೆನು ನಾವು ಶಾಶ್ವತವಾಗಿ ವಾಸಿಸಲು ನಿರೀಕ್ಷಿಸುವುದು ಈ ಲೋಕದ ಮನೆಗಳಲ್ಲಿ ಅಲ್ಲ ಈ ಲೋಕದ ದೇವಾಲಯಗಳಲ್ಲಿ ಅಲ್ಲ ಆದರೆ ಈಗ ಕಟ್ಟಲ್ಪಡುತ್ತಿರುವ ಪರಲೋಕದ ಮನೆಯಲ್ಲಿ ಪರಲೋಕದ ಸದಸ್ಯರಾಗಿ ನಿಜವಾಗಿಯೂ ಜೀವಂತ ಕಲ್ಲುಗಳಾಗಿ ಕರ್ತನ ಮನೆಯಲ್ಲಿ ಅಂದರೆ ಆಲಯದಲ್ಲಿ ಎಂದೆಂದಿಗೂ ವಾಸಿಸುತ್ತೇವೆ ಅದರಲ್ಲಿ ಅವರು ನಿರ್ದಿಷ್ಟ ಸದಸ್ಯರಾಗಿರುವುದರಿಂದ ಅವರು ಇದನ್ನು ಬಿಟ್ಟು ಹೊರಗೆ ಹೋಗುವುದು ಎಂದರೆ ಮನೆಯು ನಾಶವಾಯಿತೆಂದು ಅರ್ಥ ಕರ್ತನು ಹೇಳುವಂತೆ ಅವರು ಕರ್ತನ ಮನೆಯಲ್ಲಿ ಸ್ತಂಭಗಳಾಗಿರುತ್ತಾರೆ ಮತ್ತು ಎಲ್ಲ ಜನರಿಗೆ ಈ ಕೃಪೆಯ ಮತ್ತು ಸತ್ಯದ ಸೇವಕರಾಗಿರುತ್ತಾರೆ ಈ ವಾಕ್ಯವು ಸಾವಿರ ವರ್ಷ ಯುಗದಲ್ಲಿ ಆಲಯವನ್ನು ಅಂದರೆ ಕ್ರಿಸ್ತನನ್ನು ಸಮೀಪಿಸಲು ಮತ್ತು ಕ್ರಿಸ್ತನ ಮೂಲಕ ತಂದೆಯನ್ನು ಸಮೀಪಿಸಲು ಎಲ್ಲ ಮಾನವ ಕುಲವನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಆ ಸಂದೇಶವನ್ನು ಕೇಳುವ ಮತ್ತು ಅದನ್ನು ಪಾಲಿಸುವವರೆಲ್ಲರೂ ನಿಜವಾಗಿಯೂ ಸಂತೋಷ ಪಡುತ್ತಾರೆ ಯೇಸುವಿನ ಜನನದ ಸಮಯದಲ್ಲಿ ದೇವದೂತರು ತಂದ ಸಂದೇಶವು ತಿಳಿಸಿದ್ದೇನೆಂದರೆ ಅಂತಿಮವಾಗಿ ಅದು ಎಲ್ಲ ಜನರಿಗೂ ಮಹಾ ಸಂತೋಷದ ಶುಭ ಸಂದೇಶವಾಗಿರುತ್ತದೆ ಆಮೇನ್